ಹಾಯ್ ಎವ್ರಿವನ್, ಪಿ ಯು ಸಿ ಸಿಲೆಬಸ್ಸಲ್ಲಿ ದೊಡ್ಡ ಸಂಕಷ್ಟ ಗೊಂದಲ ಕೂಡ ಉಂಟು ಮಾಡಿದ್ದೆ. ಇದ್ರ ಬಗ್ಗೆ ಮಾಹಿತಿ ಬಂದಿದೆ, ಅದನ್ನು ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ನೇ ಮಾಡಿ. ಕಡಿತ ಮಾಡಿದ ಪಠ್ಯ ಬಿಡುಗಡೆ ಮಾಡಿದ ಎನ್ ಸಿ ಆರ್ ಟಿ, ತರಗತಿ ಶುರುವಾದರೂ ಆದೇಶ ಬಂದಿಲ್ಲ. ಬಿಡುಗಡೆ ಮಾಡಿದ ಎನ್ ಸಿ ಆರ್ ಟಿ ದ್ವಿತೀಯ ಪಿ ಯು ಸಿ ಪರೀಕ್ಷಿತ ಪಠ್ಯದಲ್ಲಿ ಗೊಂದಲ ಕೂಡ ಆಗಿದೆ. ಇದರ ಬಗ್ಗೆ ಏನು ಹೇಳಿದ್ದಾರೆ ಅಂದರೆ, ಪಿ ಯು ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ತರಗತಿ ಕೂಡ ಶುರು ಮಾಡಲಾಗಿದ್ದು, ಹಳೆ ಪಾಠಗಳನ್ನೇ ಬೋಧನೆ ಮಾಡ್ತಿದ್ದೇವೆ. ಆದರೆ ಕೈ ಬಿಟ್ಟಿರುವ ಪಠ್ಯದ ಬಗ್ಗೆ ಗೊಂದಲ ಇದ್ದು ಅದನ್ನು ಶೀಘ್ರವೇ ನಿವಾರಿಸಬೇಕು ಅಂತೇಳಿ ತಿಳಿಸಿದ್ದಾರೆ. ಅದೇ ರೀತಿ ಎನ್ ಸಿ ಆರ್ ಟಿ ಪಠ್ಯ ಒಳಗೊಂಡಿರುವ ಪುಸ್ತಕಗಳೇ ರಾಜ್ಯದಲ್ಲಿ ಪೂರೈಸಲಾಗುವುದು. ಕೈ ಬಿಟ್ಟಿರುವ ಪಠ್ಯದ ಕುರಿತು ಪಿ ಯು ಬೋರ್ಡ್ ಮಾಹಿತಿ ನೀಡಬೇಕು, ಈ ಬಗ್ಗೆ ಸಂಪರ್ಕದಲ್ಲಿದ್ದೇವೆ ಅಂತೇಳಿ ಪಠ್ಯಪುಸ್ತಕ ಸಂಘದವರು ಹೇಳಿದ್ದಾರೆ. ಈಗ ಟೀಚ್ ಮಾಡಿದ್ರು ಕೂಡ ಗೊಂದಲ, ಟೀಚ್ ಮಾಡ್ತಿದ್ರು ಕೂಡ ಗೊಂದಲ ಆಗಿರುತ್ತೆ. ಆಲ್ರೆಡಿ ತರಗತಿ ಕೂಡ ಶುರು ಮಾಡಿದ್ದಾರೆ. ಈ ರೀತಿ ಪಿ ಯು ಬೋರ್ಡ್ರಿಂದ ನಿರ್ಧಾರ ಸಾಕಷ್ಟು ತೊಂದರೆ ಉಂಟು ಮಾಡಿದೆ. ಪಠ್ಯಪುಸ್ತಕ ಸಂಘ ಏನು ಹೇಳಿದೆ ಅಂದರೆ, ರಾಜ್ಯ ಪಠ್ಯಕ್ರಮದಲ್ಲಿ ಎನ್ ಸಿ ಆರ್ ಟಿ ಮಾದರಿಯಲ್ಲಿ ಇರ್ತದೆ. ಎನ್ ಸಿ ಆರ್ ಟಿ ರೀತಿ ಜಾರಿಗೊಳಿಸುವ ಪಠ್ಯವನ್ನು ನಾವು ಪ್ರಕಟ ಮಾಡಿ ಎಲ್ಲ ಕಾಲೇಜುಗಳಲ್ಲಿ ರವಾನಿಸ್ತೇವೆ. ಆದರೆ ಕೈ ಬಿಟ್ಟಿರೋ ಪಠ್ಯ ಯಾವುದು, ಯಾವುದಕ್ಕೆಲ್ಲ ಬೋಧನೆ ಮಾಡಬೇಕು ಅನ್ನೋದು ಪಿ ಯು ಬೋರ್ಡ್ ಅವರು ಹೇಳಬೇಕು. ಈ ಬಗ್ಗೆ ಪಿ ಯು ಮಂಡಳಿ ಸಂಪರ್ಕದಲ್ಲಿದ್ದೀವಿ, ಅವರು ನೀಡಿದ ಪಠ್ಯವನ್ನು ಕೂಡ ಪ್ರಕಟ ಮಾಡ್ತೀವಿ. ಈ ಬಗ್ಗೆ ಶೀಘ್ರವೇ ಅಧಿಕೃತ ಪತ್ರ ಕೂಡ ನಿರೀಕ್ಷೆ ಇದೆ ಅಂತೇಳಿ ಮಾಹಿತಿ ಕೊಟ್ಟಿದ್ದಾರೆ. ಖಾಸಗಿ ಕಾಲೇಜುಗಳಿಗೆ ಆಲ್ರೆಡಿ ಶಾಲಾ ಕಾಲೇಜುಗಳು ಶುರುವಾಗಿದ್ದಾವೆ, ಅವರಿಗೆ ಸಿಲೆಬಸ್ ಗೊಂದಲ ಕೂಡ ಇದೆ. ಪಿ ಯು ಇಲಾಖೆ ಮಾಹಿತಿ ನೀಡಬೇಕು. ವಿಜ್ಞಾನ ವಿಷಯದ ಜೊತೆಗೆ ಭಾಷಾ ಸೇರಿದಂತೆ ಇತರ ವಿಷಯಗಳ ಪಠ್ಯವು ಎನ್ ಸಿ ಆರ್ ಟಿ ಕೈಬಿಟ್ಟಿದೆ. ಯಾವ ವಿಷಯದಲ್ಲಿ ಯಾವ ಪಠ್ಯ ಕೈಬಿಟ್ಟಿದೆ ಅನ್ನೋ ಮಾಹಿತಿಯನ್ನು ಈಗಾಗಲೇ ಆದೇಶ ಹೊರಡಿದೆ. ಇದೇ ಮೊದಲು ರಾಜ್ಯ ಪಿ ಯು ಸಿ ಶಿಕ್ಷಣ ಮಂಡಳಿ ಕೂಡ ಆದೇಶ ಹೊರಡಿಸಬೇಕಾಗುತ್ತೆ. ಇದಾದರೆ ಮಕ್ಕಳಿಗೆ, ಬೋಧಕರಿಗೆ, ಪೋಷಕರಿಗೆ ಎಲ್ಲ ಗೊಂದಲ ಕೂಡ ನಿವಾರಣೆ ಆಗುತ್ತೆ. ಈ ಬಗ್ಗೆ ಹಲವು ವಿದ್ಯಾಸಂಸ್ಥೆಗಳು ಜಿಲ್ಲಾ ಮಟ್ಟದ ಅಧಿಕಾರಿಗಳನ್ನು ಸಂಪರ್ಕಿಸ್ತಾ ಮಾಡ್ತಿದ್ದಾರೆ. ಸ್ಪಷ್ಟ ಮಾಹಿತಿ ಕೂಡ ಇನ್ನೂ ಬಂದಿಲ್ಲ, ಇನ್ನೂ ಕೂಡ ಗೊಂದಲ ಕೂಡ ಮುಂದುವರಿತಾಯಿದೆ ಅಂತೇಳಿ ನೋಟಿಫೈನ ಮಾಡಿದ್ದಾರೆ. ಇದು ಇವತ್ತಿನ 2023-24 ಸಾಲಿನ ದೊಡ್ಡ ಗೊಂದಲ. ಆದಷ್ಟು ಬೇಗ ಬೋರ್ಡ್ ಅವರು ಇದನ್ನು ಕ್ಲಾರಿಫೈ ಕೂಡ ಮಾಡಬೇಕಿದೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ಲ ಪಿ ಯು ಸಿ ವಿದ್ಯಾರ್ಥಿಗಳಿಗೆ.